ವೆಲ್ಕಮ್ ಟು ಸ್ಟೋರೀಸ್ 9 ಯೂಟ್ಯೂಬ್ ಚಾನಲ್. ನಾವು ಇವಾಗ ಭೂಚಕ್ರ ಗಡ್ಡೆ ತಿನ್ನೋದಕ್ಕೆ ಬಂದಿದ್ದೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರನ್ನೇ ಕೇಳೋಣ. ಸರ್ ಹೇಳಿ ಸರ್, ಇದ್ರ ಬಗ್ಗೆ ಹೇಳ್ತೀರಾ? ಹೆಸರು ಭೂಚಕ್ರ ಗಡ್ಡೆ ಅಂತ ಸರ್, ಗಡ್ಡೆ ಗೆಣಸು. ಇದು ಭೂಮಿ ಒಳಗೆ ಬೆಳೆಯೋದು, 12 ವರ್ಷ ಬೆಳೆಯೋದು. ಓಕೆ. ಇದು ತಿನ್ನೋದ್ರಿಂದ ಬಾಡಿ ಓವರ್ ಈಟು, ಕಫ, ಕೈಕಾಲು ಉರಿ, ಕಿಟ್ಟಿ ಕಲ್ಲು, ಇದು ಹಾರ್ಟ್ ಪೇಷಂಟ್ಗೆ ತುಂಬ ಒಳ್ಳೇದು ಸರ್. ಇದು ಇದು ಚಿಕ್ಕಮಗಳೂರು ಕಡೆ ಬಾಬಾ ಬುಡನಿಗೆ ಬೆಟ್ಟ, ಅದು ತಮಿಳ್ನಾಡು ಕೊಲ್ಲಿಮಲೆ, ಸೇಲಂ, ತಿರುಸೇಲಂಬಿಂದ ಸಿಕ್ಕತ್ತೆ. ಇದು ಇದು ಒಂದು ಆಯುರ್ವೇದಿಕ್ ಗೆಣಸು ಸರ್, ಭೂಚಕ್ರ ಗಡ್ಡೆ ಅಂತ ಹೆಸರು. ಇದು ಒಂದು ಗಡ್ಡೆ 4 ಅಡಿ 5 ಅಡಿ ಉದ್ದ ಬರುತ್ತೆ, 12 ವರ್ಷ 13 ವರ್ಷ ಬೆಳೆದು ರೆಡಿ ಆಗುತ್ತೆ. ಭೂಚಕ್ರ ಗಡ್ಡೆ ಅಂದರೆ ಹೆಸರು ಎಲ್ಲ ಗೊತ್ತು. ಇದು ಜಾಸ್ತಿ ಸಿಗೋದು ಎಲ್ಲಿ? ಬಾಬಾ ಬುಡನ್ಗೆ ಬೆಟ್ಟ, ಚಿಕ್ಕಮಗಳೂರು. ಚಿಕ್ಕಮಗಳೂರು ಚಿಕ್ಕಮಗಳೂರು ಕಡೆ, ಇದು ಚಿಕ್ಕ ಚಿಕ್ಕ ಫಾರೆಸ್ಟ್ ಕಡೆ ಎಲ್ಲ ಕಡೆ ಸಿಗ್ತದೆ. ಜಾಸ್ತಿ ಬಂದು ಆಯುರ್ವೇದಿಕ್ಗಳು ಅಲ್ಲೇ ಸಿಕ್ಕೋದು. ಸರ್, ನಿಮಗೆ ಸಪ್ಲೈ ಮಾಡೋದು ಯಾರು? ನಮ್ಮ ಅಲ್ಲಿಂದ ತರಿಸ್ಕೊಂತೀವಿ ಸರ್, ನಮಗೆ ಹೋಲ್ಸೇಲ್ ತಂದು ಕೊಡ್ತಾರೆ, ನಾವು ಇಲ್ಲಿ ಇಲ್ಲೇ ತಗೊಂಡು ಮಾಡ್ತೀವಿ. ಸರ್, ಒಂದು ಪೀಸ್ ಎಷ್ಟು? ಒಂದು ಪೀಸು ರೌಂಡ್ ಪೀಸ್ ಆದರೆ 30-40, ಮಿನಿಮಮ್ ಪೀಸ್ 20 ರೂಪಾಯಿ ಮಾಡ್ತೀವಿ. ಓಕೆ. ಎಷ್ಟು ಕಸ್ಟಮರ್ಸ್ ಬರ್ತಾರೆ ದಿನ? ದಿನ ಅಂದರೆ ಒಂದು 200 ಪೀಸ್ ಮಾಡ್ತೀವಿ ಸರ್ ಡೈಲಿ. 200 ಪೀಸ್ ಹೋಗುತ್ತೆ. ಇವಾಗ ಎಷ್ಟು ದಿವಸಕ್ಕೆ ಖಾಲಿ ಆಗುತ್ತೆ? ಒಂದು ಗಡ್ಡೆ 1 ವಾರಕ್ಕೆ ಖಾಲಿ ಆಗುತ್ತೆ ಸರ್. 4 ಅಡಿ ಉದ್ದ ಬರುತ್ತೆ, 1 ವಾರ ಆಗುತ್ತೆ ಒಂದು ಗಡ್ಡೆ. ಸರ್, ನೀವು ಮೊದಲು ಏನು ಮಾಡ್ಕೊಂಡಿದ್ರಿ? ಮೊದಲು ಹಣ್ಣು ತರಕಾರಿ ಸೀಸನ್ ತಕ್ಕಾಗಿ ವ್ಯಾಪಾರ ಮಾಡ್ತಾ ಇರ್ತೀವಿ. ಚಿಕ್ಕ ವಯಸ್ಸಿನ ವ್ಯಾಪಾರನೇ ಮಾಡೋದು ನಾವು. ಹಣ್ಣು ತರಕಾರಿಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಲಾಭ ಆಗ್ತಾ ಇದೆಯಾ? ಇದು ಪರವಾಗಿಲ್ಲ ಸರ್, ಇದು ಒಂದು ತುಂಬ ಲೈಕ್ ಮಾಡ್ತಾರೆ ಜನ, ಅದು ತುಂಬ ಜಾಸ್ತಿನೇ ವ್ಯಾಪಾರ ಆಗ್ತದೆ. ಅದು ಒಂದ್ಸಲ ತಿಂದಿದ್ದವ್ರಿಗೆ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಅಂತ ಮತ್ತೆ ಹುಡ್ಕೊಂಡು ಬರ್ತಾರೆ. ಈಗ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರಾ? ರೆಗ್ಯುಲರ್ ಇಲ್ಲೇ, ಅರ್ಧ ರೆಗ್ಯುಲರೇ ಬರೋದಿಲ್ಲ. ಹೌದಾ? ನಾವು ಬೆಳೆ 12 ಗಂಟೆ ಅಂತ 6 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಒಂದು ದಿವಸ ತಿಂದ್ರೆ ಮತ್ತೆ ಚೆನ್ನಾಗಿತ್ತೆ ಪರವಾಗಿಲ್ಲ ಅಂತ ತಗೊಂಡೋಗ್ತಾರೆ. ಇದು ಬಾಡಿಗೆ ಕೂಲ್ ಅಂತ ಕೇಳ್ಪಟ್ಟಿದ್ದೀನಿ. ಕೂಲ್ ಆಗುತ್ತೆ, ಹೊಟ್ಟೆ ಕಸ ಕಡ್ಡಿ ಇದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಸರ್. ಭೂಚಕ್ರ ಗಡ್ಡೆ ಅಂತ ಅದು ಅದನ್ನೆಲ್ಲ ಭೂಚಕ್ರ ಗಡ್ಡೆ. ಬೆಂಗಳೂರಲ್ಲಿ ಇದು ತುಂಬ ಫೇಮಸ್ ಆಗಿದೆ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ. ಇದು ಇದ್ರ ಬಗ್ಗೆ ಯಾವ್ದಾರು ರಿಸಲ್ಟ್ ಏನಾರು ಹೇಳಿದಾರೆ? ತಿಂದ್ಬಿಟ್ಟು ಈ ಥರ ಆಗಿದೆ, ಆ ಥರ ಆಗಿದೆ ಅಂತ? ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಮುಂಚೆ ಇದಾಗಿತ್ತು ನಮಗೆ, ಇವಾಗ ತಿಂದಮೇಲೆ ಸ್ವಲ್ಪ ಬಾಡಿ ಫ್ರೀ ಆಗಿದೆ ಅಂತ ಬಂದು ಹೇಳ್ತಾರೆ. ಅದೇ ಡಯಾಬಿಟಿಸ್ ಬಗ್ಗೆ, ಶುಗರ್ ಕಡಿಮೆ ಆಗಿದೆ, ಎಲ್ಲರೂ ತಿನ್ಬೋದು. ನಾರ್ಮಲ್ಲು ಬಾಡಿ ನಾರ್ಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ಎಲ್ಲರೂ ತಿನ್ಬೋದು, ಶುಗರ್ ಅವರು ತಿನ್ಬೋದು, ಎಲ್ಲರೂ ತಿನ್ಬೋದು. ಸರ್ ಥ್ಯಾಂಕ್ ಯು. ಓಕೆ. ಕೃಷಕರೇ, ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಇದು ಸ್ವಲ್ಪ ವಿಚಿತ್ರವಾಗಿದೆ ಅಂತ ಅನಿಸಿದ್ರು ಕೂಡ ಇದು ಸಕ್ಕರೆ ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿದೆ, ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಅಂತ ಅವರು ಹೇಳಿದ್ದಾರೆ, ಜನತೆನೂ ಹೇಳ್ತಾ ಇದ್ದಾರೆ ಒಳ್ಳೆಯದು. ನೀವು ತಿನ್ನಿ, ನೀವು ಎಕ್ಸ್ಪೆರಿಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಸ್ಟೋರೀಸ್ 9 ಯೂಟ್ಯೂಬ್ ಚಾನಲ್. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್.